ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಅತ್ತೆ ಕೈಯಾಗಿನ ಬೆಂಡೆಕಾಯಿ ಚಟ್ನಿ. ಅದು ಕಲ್ಲ ಕುಟ್ಟಿ ಮಾಡಿ ತೋರ್ಸತ್ತಾರ್ರಿ. ಅಗ್ದಿ ರುಚಿಯಾಗಿರ್ತೈತಿ. ಹಳೆ ಅಡುಗೆ ಅಂದ್ರೆ ಅಗ್ದಿ ರುಚಿ ಇದ್ದೇ ಇರ್ತೈತೆ ರೀ. ಹಳೆ ಕಾಲದ ಅಡುಗೆ ಅಂದ್ರೆ ಬಾಯಿಗೆ ರುಚಿನೂ ಇರ್ತಾವೆ, ಹಂಗೆ ಆರೋಗ್ಯಕ್ಕೂ ಅಗ್ದಿ ಚಲೋನು ಇರ್ತಾವೆ. ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1/4 ಕಿಲೋದಷ್ಟು ಬೆಂಡೆಕಾಯಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಹೆಂಚ್ಕೊಂಡು ಇಟ್ಕೊಂಡಿದ್ದರು ರೀ. ಅದನ್ನು ಈಗ ಒಂದು ಬಾಳ್ಗಿಗೆ ಸೇರಿಸ್ಕೊಳತ್ತಾರು. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಹುರ್ಕೊಳಕ್ಕೆ. ಕೆಲವೊಬ್ಬರು ಈ ಬೆಂಡೆಕಾಯಿನ ಹುರಿದನ್ನು ಚಟ್ನಿ ಮಾಡ್ತಾರೆ ರೀ. ಸ್ವಲ್ಪ ಹುರಿದು ಮಾಡಿದ್ರೆ ಅದರೊಳಗಿನ ಲೋಳೆ ಅಂಶ ಕಡಿಮೆ ಆಗ್ತೈತಿ, ಸ್ವಲ್ಪ ಟೇಸ್ಟು ಜಾಸ್ತಿ ಆಗ್ತೈತಿ. ಹಂಗೆ ನಿಮಗೋಸ್ಕರ ಒಂದು ಹಾಡು ಹಾಡು ತೋರ್ಸತ್ತಾರು, ಬರ್ರಿ ಕೇಳೋನಂತ. ಮಾವಿನ ಮಡಿ ಚಂದ, ಮಾವಿನ ಹಿಡಿ ಚಂದ, ಸುಂದರದ ಎರಡ ಗಿರಿ ಚಂದ. ಮಾವಿನ ಹಿಡಿ ಚಂದ, ಮಾವಿನ ಹಿಡಿ ಚಂದ, ಸುಂದರದ ಎರಡ ಗಿರಿ ಚಂದ. ಸುಂದರದ ಎರಡ ಗಿರಿ ಚಂದ, ನನ್ನ ಮನೆಯ ಸಣ್ಣ ಮಕ್ಕಳ ಮಣಿ ಚಂದ, ಸಣ್ಣ ಮಕ್ಕಳ ಮಣಿ ಚಂದ. ಬಸವಣ್ಣ ನೆನಪಾದ ಸನಂಗೆ ತೊಳೆದೇನು, ಎಸಳ ಪತ್ತರಿ ಧರಿಸೇನು, ಎಸಳ ಪತ್ತರಿ ಧರಿಸೇನು, ಎಸಳ ಪತ್ತರಿ ಧರಿಸೇನು. ಬಡಿಕೊಂಡೆ ಹಸನುಗಳು ಮನಸ್ಸು ಕೊಡ ನಾನು, ಹಸನುಗಳು ಮನಸ್ಸು ಕೊಡ ನಾನು. ಕರಿಕೆಯ ಪತ್ತರಿ ಕರ್ನಾಟಕದ ಅಡ್ಡನಿಗೆ ಕರತ ತಂದವ ಗುರುಸ್ವಾಮಿ, ಕರತ ತಂದವ ಗುರುಸ್ವಾಮಿ, ಕರತ ತಂದವ ಗುರುಸ್ವಾಮಿ. ಪಾದಕ ಜೋಡದ ರುತಿ ಬೆಳಗ್ಗೆನು, ಜೋಡದ ರುತಿ ಬೆಳಗ್ಗೆನು, ಜೋಡದ ಆರತಿ ಬೆಳಗ್ಗೆನ. ಬೆಡಿಕೊಂಡೆ ಆಸೆ ಕೊಡ ನನ್ನ ಸಿಸವಿಗೆ, ಆಸೆ ಕೊಡ ನನ್ನ ಸಿಸವಿಗೆ. ಬಾಗಲ ಕೋಟಿ ಮೊತ್ತ ಬಲಕೊಂದ ಎಡಕೊಂದ, ಚಾಯದ ಮೊತ್ತ ಚಳ ತುಂಬ, ಚಾಯದ ಮೊತ್ತ ಚಳ ತುಂಬ, ಚಾಯದ ಮೊತ್ತ ಜಳ ತುಂಬ. ನನ್ನ ಕಂದ ಮಾಯದ ಮೊತ್ತ ಒಳಗೋಗ, ಮಾಯದ ಮೊತ್ತ ಒಳಗೋಗ. ಕೇಳ್ತಾರ ನೋಡ್ರಿ. ಈಗ 5-8 ನಿಮಿಷ ಮೀಡಿಯಂ ಉರಿ ಒಳಗೆ ಬೆಂಡೆಕಾಯಿನ ಹುರ್ಕೊಂಡಾಗೈತಿ. ಲೈಟಾಗಿ ಬೆಂಡೆಕಾಯಿ ಕಲರ್ ಸಹಿತ ಚೇಂಜ್ ಆಗೈತಿ, ಇಷ್ಟ ಆದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ್ರಿ ಬೆಂಡೆಕಾಯಿನ. ಹಂಗೆ ಬೆಂಡೆಕಾಯಿ ತನಗಾದ್ಮೇಲೆ ನಮ್ಮ ಅತ್ತಿ ಚಟ್ನಿ ಕುಟ್ಟಾಕ ರೆಡಿ ಆಗಿದ್ದಾರೆ ನೋಡ್ರಿ. ಕಲ್ಲು ಇಟ್ಕೊಂಡಾರು. ಮೇನ್ ಬೇಕಾಗಿರೋದು ಈ ಕುಟ್ಟೋ ಕಲ್ಲು, ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಜೀರಿಗೆ, ಕಲ್ಲುಪ್ಪು ಮತ್ತು ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಹಸಿಳನ್ನ ಇಟ್ಕೊಂಡಾರೆ ಸಿಪ್ಪೆ ತೆಗೆದು. ಈಗ ಹುರ್ಕೊಂಡಿರೋಂಥ ಬೆಂಡೆಕಾಯಿನ ಸ್ವಲ್ಪ ಸ್ವಲ್ಪನ ತೊಗೊಂಡು ಕಲ್ಲಾಗಿ ಹಾಕಿ ಜಜ್ಜತ್ತಾರ್ರಿ ನೋಡ್ರಿ. ಈ ಥರ ಭಾಳನೂ ಜಜ್ಕೋಬಾರ್ದ್ರಿ ಬೆಂಡೆಕಾಯಿನ, ಯಾಕಂದ್ರೆ ಭಾಳ ಲಾಳ್ ಲಾಳ್ ಆಗಿಬಿಡ್ತತಿ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬೆಂಡೆಕಾಯಿ ಹಾಕಿ ಸ್ವಲ್ಪ ಸಣ್ಣ ಆಗ್ತದೆ ಬೆಂಡೆಕಾಯಿ ಅನ್ನೋಷ್ಟೊತ್ತಿಗೆ ತೆಗೆದು ಬಿಡ್ಬೇಕ್ರಿ. ಇಷ್ಟಿಷ್ಟು ಕುಟ್ಕೊಂಡು ಸೈಡ್ಗೆ ಒಂದು ಪ್ಲೇಟಿಗೆ ತೆಗೆತ್ತಾರು. ಕಲ್ಲು ಸಣ್ಣದಿರೋದ್ರಿಂದ ಒಂದೇ ಸಾರಿ ಬೆಂಡೆಕಾಯಿ ಹಾಕಿಲ್ಲ, ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿ ಹಾಕಿ ಜಜ್ಜತ್ತಾರ್ರಿ ಬೆಂಡೆಕಾಯಿನ. ಈ ಬೆಂಡೆಕಾಯಿ ಚಟ್ನಿನ ನೀವು ಬೇಕು ಅಂದ್ರೆ ಮಿಕ್ಸಿ ಒಳಗೂ ಮಾಡ್ಕೋಬೋದು ರೀ. ಮಿಕ್ಸಿಯಾಗ ಅಗ್ದಿ ಒಂಥರ ಅಂಟಂಟು ಥರ ಲೋಳೆ ಲೋಳೆ ಥರ ಆಗಿಬಿಡ್ತದೆ ರೀ ಚಟ್ನಿ. ಕಲ್ಲ ಕುಟ್ಕೊಂಡ್ರೆ ಇನ್ನೂ ಟೇಸ್ಟು, ಸಿಂಪಲ್ಲೂ ಆಗಿರ್ತಾವೆ ನೋಡಿರಿ ಇಂಥ ಚಟ್ನಿಗಳು, ಮತ್ತು ಅಷ್ಟು ರುಚಿನೂ ಇರ್ತಾವೆ. ಸೊ ಇಷ್ಟು ಕುಟ್ಕೊಂಡು ಆದಮೇಲೆ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳತ್ತತ್ರಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳತ್ತತಿ.
ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ಒಂದು 4 ಹಸಿಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು. ಚೆಂದಾಗೆ ಹಸಿಮೆಣಸಿನ್ಕಾಯಿನ ಬೆಂಡೆಕಾಯಿ ಜೊತೆ ಜಜ್ಕೊಳತ್ತಾರು. ಈಗ ನೆಕ್ಸ್ಟ್ ಅದಾದ್ಮೇಲೆ ಈಗ ಜೀರಿಗೆ ಸೇರಿಸ್ಕೊಳತ್ತಾರ ರೀ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಕಲ್ಲುಪ್ಪು ತೊಗೊಂಡಾರು. ಅದ್ರ ಬದಲು ಪುಡಿ ಉಪ್ಪನ್ನು ತೊಗೋಬೋದು ನೀವು. ಪುಡಿ ಉಪ್ಪಿಗಿಂತ ಕಲ್ಲು ಉಪ್ಪು ಹಾಕಿದರೆ ಟೇಸ್ಟ್ ಆಗ್ತದ್ರಿ ಕಲ್ಲಾಗ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ನು ಕಲ್ಲಾಗ ಸಣ್ಣಗೆ ಕುಟ್ಕೊಳತ್ತಾರ್ರಿ. ಬದ್ನೆಕಾಯಿ ಚಟ್ನಿ ಆಗಲಿ ಮತ್ತು ಕೊಬ್ಬರಿ ಚಟ್ನಿ ಆಗಲಿ ಎಲ್ಲ ಹಿಂಗೆ ಬರ್ತಾವೆ ರೀ ಸೇಮ್. ಮತ್ತು ಮೊದಲೆಲ್ಲ ಒಲೆಯಾಗ ಸುಟ್ಟು ಮಾಡೋರು, ಈಗೆಲ್ಲ ಒಲೆ ಇಲ್ಲರಿ, ಗ್ಯಾಸ್ ಮೇಲೆ ಸುಟ್ಟು ಮಾಡಬೇಕಾಗ್ತತಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳತ್ತತ್ರಿ. ಸ್ವಲ್ಪ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಸಳು, ಬೆಳ್ಳುಳ್ಳಿ ಜಾಸ್ತಿ ಆದ್ರೂ ಸ್ವಲ್ಪ ಖಾಟ್ ಹೊಡೆದಂಗೆ ಆಗ್ತದ್ರಿ, ನೋಡ್ಕೊಂಡು ಸೇರಿಸ್ಕೋಬೇಕು. ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ರಿ, ಜವಾರಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಅದನ್ನು ಸೇರಿಸ್ಕೊಳತ್ತಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಕುಟ್ಕೋಬೇಕು. ಆಲ್ರೆಡಿ ಬೆಂಡೆಕಾಯಿ ಎಲ್ಲ ಕುಟ್ಕೊಂಡು ಆಗೈತ್ರಿ, ಜಸ್ಟ್ ಈಗ ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸ್ ಹಾಕೈತಲ್ರಿ ಅವೆಲ್ಲ ಸಣ್ಣ ಆಗಬೇಕು. ಈಗ ಕುಟ್ಕೊಂಡು ಆದಮೇಲೆ ಆಲ್ರೆಡಿ ಬೆಂಡೆಕಾಯಿನ ಜಜ್ಜಿ ಇಟ್ಕೊಳತ್ತಲ್ರಿ, ಅದನ್ನು ಕೂಡ ಕಲ್ಲಾಗಿ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಳತ್ತತ್ತು. ಒಂದ್ಸಲ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕಲ್ಲಾಗಿ ಹಾಕಿ ಕುಟ್ಕೊಂಡಿತ್ತಲ್ರಿ, ಅದ್ರ ಜೊತೆ ಆಲ್ರೆಡಿ ಕುಟ್ಕೊಂಡಿರುವಂಥ ಬೆಂಡೆಕಾಯಿನು ಸೇರಿಸ್ಕೊಂಡು ಒಂದು ರೌಂಡ್ ಹಂಗೆ ಮಿಕ್ಸ್ ಮಾಡ್ಕೊಳತ್ತತ್ರ. ಅಷ್ಟೇ, ಜಾಸ್ತಿ ಜಜ್ಜಬಾರ್ದ್ರಿ ಚಟ್ನಿನ, ಅದು ಲಾಳ್ ಲಾಳ್ ಬಿಟ್ಕೊಂತ ಹೋಗ್ಬಿಡ್ತೈತಿ. ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಈಗ ಒಂದು ರೌಂಡ್ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚಟ್ನಿನ ಒಂದು ಬೌಲಿಗೆ ತೆಗೆಯತ್ತತ್ರಿ. ಈ ಬೆಂಡೆಕಾಯಿ ಚಟ್ನಿ ಜೋಡಿ ತುಪ್ಪ, ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ಬಿಟ್ರೆ ಏನು ಹೇಳ್ತೀರಿ, ಅಷ್ಟು ರುಚಿಯಾಗಿರ್ತತಿ. ನೋಡಿದ್ರಲ್ರಿ ಬೆಂಡೆಕಾಯಿ ಚಟ್ನಿ ಹೆಂಗೆ ಮಾಡೋದಂತೇಳಿ, ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೇನ್ರಿ. ನೀವು ಮಾಡಿರಿ, ಹಳೆ ಕಲ್ಲಾಗೆಲ್ಲ ಎಂಥ ಚಟ್ನಿಗಳು ಭಾಳ ಮಾಡ್ತಿದ್ದೀವಿ ರೀ, ಇದೇ ಥರ ನೀವು ಮಾಡ್ಕೊತೇನ್ರಿ. ಮತ್ತು ಸಿಗೋಣತ್ರಿ ಹೊಸ ಅಡುಗೆ ಜೋಡಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ.